ಸೊ ಫೈನಲಿ ವೆಲ್ಕಮ್ ಟು ಪೆರಿ ವಿಲೇಜಿಗೆ ಬಂದಾಯಿತು. ನಾನು ಆಲ್ಮೋಸ್ಟ್ ಇದು ಒಂದು 50 ಮಿನಿಟ್ಸ್ ಜರ್ನಿ ಅಷ್ಟೇ. ಹಾಗೆ ಇನ್ನೊಂದು ಪ್ರಾಬ್ಲಮ್ ಆಯಿತು ಏನಂದರೆ, ನಾನು ವೀಡಿಯೋ ಮಾಡ್ತಾಯಿದ್ದೆ, ಅಲ್ಲಿ ಪೊಲೀಸವರು, ರೈಲ್ವೆ ಪೊಲೀಸ್ ಅನ್ಸುತ್ತವರು, ಅವ್ರು ಬಂದುಬಿಟ್ಟು ಏನಕ್ಕೆ ಫಿಲ್ ಮಾಡ್ತಾ ಇದೆಯಾ ಅಂತ ಹೇಳಿದರು. ನಾನು ಟೂರಿಸ್ಟ್ ಅಂತ ಹೇಳಿದೆ, ಮತ್ತು ಇಲ್ಲಿ ಫಿಲ್ ಮಾಡೋಕ್ಕೆ ಏನು ಫಿಲ್ ಮಾಡೋಂಗಿಲ್ಲ ಅಂತ ಹೇಳಿದರು. ಆಮೇಲೆ ಸರಿ, ನಾನು ಫಿಲ್ಮ್ ಮಾಡಲ್ಲ, ವೀಡಿಯೋ ಮಾಡಲ್ಲ, ರೆಕಾರ್ಡ್ ಮಾಡಲ್ಲ ಅಂತ ಹೇಳಿದೆ, ಸಾರಿ ಅಂತ ಹೇಳಿದೆ. ಮತ್ತು ಇನ್ನೇನು ಹೇಳಲಿಲ್ಲ ಅಷ್ಟೇ. ಸೊ ನಾನೀಗ ಇಲ್ಲೇ ವಿಲೇಜ್ ಸೆಂಟರ್ಗೆ ಹೋಗ್ತಾ ಇದ್ದೀನಿ. ಇಲ್ಲಿಂದ ಒಂದು 500 ಮೀಟರ್ ಇದೆ ಅಷ್ಟೇ ದೂರ, ಜಾಸ್ತಿ ದೂರ ಏನಿಲ್ಲ. ಅಂದರೆ ನೀವು ನೋಡ್ಬೋದು, ಯಾರು ಜನಗಳೇ ಕಾಣಿಸ್ತಾ ಇಲ್ಲ. ಹಾಗೆ ನೀವು ಇಲ್ಲಿ ನೋಡ್ಬೋದು, ಅಂದರೆ ಇದೇನೋ ನನ್ನ ಪ್ರಕಾರ ಫಾರ್ಮ್ ಹೌಸ್ ಇದ್ದಂಗೆ ಕಾಣಿಸ್ತಾ ಇದೆ ನನಗೆ, ಆದರೆ ಜನಗಳು ಮಾತ್ರ ಒಬ್ಬರು ಕಾಣಿಸ್ತಾ ಇಲ್ಲ.
ಸೊ ನಾನೀಗ ವಿಲೇಜ್ ಸೆಂಟರಿಗೆ ಬಂದಿದ್ದೀನಿ. ಇದು ವಿಲೇಜ್ನ ಸೆಂಟರು, ಬಟ್ ನೀವು ಜನಗಳು ಯಾರೂ ಕಾಣಿಸ್ತಾ ಇಲ್ಲ, ಬಟ್ ಆದರೆ ಸ್ವಲ್ಪ ವೆಹಿಕಲ್ ಓಡಾಡ್ತಾ ಇದೆ ಅಷ್ಟೇ. ಹಾಗೆ ಇಲ್ಲೊಂದು ಸೂಪರ್ ಮಾರ್ಕೆಟ್ ಇದೆ ನನ್ನ ಹಿಂದೆ. ಆದರೆ ನೀವು ಇಂಡಿಯನ್ ವಿಲೇಜಲ್ಲಿ ಈ ಥರ, ಅಂದರೆ ಇಂಡಿಯನ್ ವಿಲೇಜ್ ಅಲ್ಲ, ನಾರ್ಮಲ್ ಟೌನಲ್ಲೂ ನೀವು ಈ ಥರ ಸೂಪರ್ ಮಾರ್ಕೆಟ್ ನೋಡಿರೋಕ್ಕಿಲ್ಲ. ಸೊ ಈಗ ನಾನು ಸೂಪರ್ ಮಾರ್ಕೆಟ್ ಒಳಗಡೆ ಹೋಗ್ತಾ ಇದ್ದೀನಿ, ನೋಡೋಣ ಏನಿದೆ ಅಂತ. ಸೊ ಗ್ರಾಸರಿ ಒಳಗಡೆ ನಾನು ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಜಾಸ್ತಿ ಟೈಮು, ಯಾಕಂದರೆ ಅಲ್ಲಿರೋ ಸ್ಟಾಪ್ಸು ಅಷ್ಟು ವೆಲ್ಕಮಿಂಗ್ ಆಗಿರಲಿ. ಸೊ ನಾನು ವೀಡಿಯೋ ಮಾಡ್ತಿರುವಾಗ ನನ್ನನ್ನೇ ನೋಡ್ತಾ ಇದ್ರು, ಸೊ ಅದಕ್ಕೆ ನಾನು ಅಲ್ಲಿ ಆಫ್ ಮಾಡಿದೆ. ಅಂದರೆ ನಿಮಗೆ ಇಲ್ಲಿ ನಾರ್ಮಲ್ ನಿಮಗೆ ಡೈಲಿ ಏನೇನು ಬೇಕಾಗುತ್ತೆ ಎಲ್ಲ ಸಿಗುತ್ತೆ, ಅಪ್ ಟು ನಿಮಗೆ ಆಲ್ಕೋಹಾಲ್ ಕೂಡ ಸಿಗುತ್ತೆ. ಆಲ್ಕೋಹಾಲು ನಾರ್ಮಲ್ ಡೈಲಿ ಇನ್ ಮಿಲ್ಕು ವಾಟರು ಎಲ್ಲ ಏನೇನು ಗ್ರಾಸರಿಯಲ್ಲಿ ಏನೇನು ಸಿಗಬೇಕು, ಅಂದರೆ ಸಿಟಿಯಲ್ಲಿ ಗ್ರಾಸರಿಯಲ್ಲಿ ಏನೇನು ಇರುತ್ತೆ ಅದೆಲ್ಲ ಈ ವಿಲೇಜ್ ಗ್ರಾಸರಿಯಲ್ಲೂ ಇದೆ. ಸೊ ಹಾಗೆ ನಾನೀಗ ನಡ್ಕೊಂಡು ಹೋಗ್ತಾ ಇದ್ದೀನಿ, ಎಲ್ಲಿ ಅಂತ ಗೊತ್ತಿಲ್ಲ. ನನಗೆ 1 hour ಮಾತ್ರ ಟೈಮಿಂಗ್ ಇದೆ, ಆಮೇಲೆ 1 hour ಆದಮೇಲೆ, ಅಂದರೆ ಎವ್ರಿ 1 hourಗೆ ಟ್ರೈನ್ ಇದೆ. ಬೇಕಾದರೆ ನಾನು 2 hour ಬೇಕಾದರೂ ಇಲ್ಲಿ ಸ್ಪೆಂಡ್ ಮಾಡುವುದು, ಬಟ್ ಆದರೆ ನೋಡೋಣ. ಹಾಗೆ ನಾನು ಅಂದ್ಕೊಂಡಿರೋದು ಒಂದು 1/2 hour ಅಷ್ಟೇ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಮತ್ತೆ ವಾಪಸ್ ಹೋಗೋಣ ಅಂತ. ಯಾಕಂದರೆ ಇಲ್ಲಿ ರೋಡಲ್ಲಿ ನಡೆಯೋಕ್ಕೆ ಕೂಡ ಆಗ್ತಾಯಿಲ್ಲ, ನೀವು ನೋಡ್ಬೋದು ತುಂಬ ಇದೆ, ಬರ್ತಿದೆ. ಸೊ ನಡೆಯೋಕ್ಕೆ ತುಂಬ ಕಷ್ಟ ಆಗುತ್ತೆ, ಅಂದರೆ ಇಲ್ಲಿ ರೋಡ್ ಮಧ್ಯದಲ್ಲಿ ನಡೆಯೋಕ್ಕಾಗಲ್ಲ, ಸೊ ವೆಹಿಕಲ್ಸ್ ಎಲ್ಲ ಓಡಾಡ್ತಾ ಇರುತ್ತೆ. ಹಾಗೆ ನನಗೆ ಈ ಹಳ್ಳಿ ತುಂಬ ಇಷ್ಟ ಆಯಿತು. ನಾನು ಬೇರೆ ಕಂಟ್ರಿಗಳಲ್ಲೂ ಹೋದಾಗ ನಾನು ಟ್ರೈ ಮಾಡಿದೆ, ಅಂದರೆ ರೂರಲ್ ಸೈಡಿಗೆ ಹೋಗ್ಬೇಕಂದ್ರೆ ಕಂಟ್ರಿ ಸೈಡಿಗೆ ಹೋಗೋಕ್ಕೆ, ಬಟ್ ಬೇರೆ ಕಡೆ ಏನಂದರೆ ನಿಮಗೆ ಬಸ್ ಸಿಗಲ್ಲ, ಅದೇ ಪ್ರಾಬ್ಲಮ್ಮು. ಹಾಗೆ ಇಲ್ಲಿ ಹೇಗೋ ನಂದು ಲಕ್ಕು, ಸೊ ನನಗೆ ಟ್ರೈನ್ ಸಿಕ್ತು.
ಹಾಗೆ ನನಗೆ ಹಳ್ಳಿ ಅಂದರೆ ಹಳ್ಳಿಗಳಂದರೆ ತುಂಬ ಇಷ್ಟ. ಯಾಕಂದರೆ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಹಳ್ಳಿಯಲ್ಲೇ, ಅಂದರೆ ಸಿಟಿಯಲ್ಲೇನಲ್ಲ, ಸಿಟಿ ಅಂದರೆ ನಾರ್ಮಲ್ ಟೌನಲ್ಲೂ ಅಲ್ಲ, ತಾಲೂಕು ಅಂತ ಹೇಳ್ತೀವಲ್ಲ ತಾಲೂಕಲ್ಲೂ ಅಲ್ಲ, ಒಂದು ಚಿಕ್ಕ ಹಳ್ಳಿಯಲ್ಲಿ. ಸೊ ನೀವು ನೋಡ್ಬೋದು ಯಾರು ಯಾರು ಅಂದರೆ ಒಂದು ಜನನೂ ಕಾಣಿಸ್ತಾ ಇಲ್ಲ, ಯಾರು ಹೊರಗಡೆನೆ ಇಲ್ಲ. ಬಟ್ ಆದರೆ ಹಳ್ಳಿ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಬಟ್ ನಾಯಿ ಮಾತ್ರ ಬೊಗಳ್ತಾ ಇದ್ದಾವೆ. ನಾನು ಅಂದ್ಕೊಂಡಿದ್ದೆ ಯಾರಾದರೂ ಸಿಕ್ಕಿದ್ರೆ ಮಾತಾಡ್ಸೋಣ ಅಂತ, ಬಟ್ ಇಲ್ಲಿ ಯಾರೂ ಇಲ್ಲ, ಕಾಣಿಸ್ತಾನೆ ಇಲ್ಲ, ಒಬ್ಬರು ಕೂಡ ಕಾಣಿಸ್ತಾ ಇಲ್ಲ. ಏನಂದರೆ ನನಗೆ ರಷ್ಯನ್ ಏನು ಬರೋಲ್ಲ, ಬಟ್ ಆದರೂ ಟ್ರಾನ್ಸ್ಲೇಟು ಏನಾದರೂ ಯೂಸ್ ಮಾಡಿ ಮಾತಾಡಿಸ್ಬೋದಿತ್ತು. ಹಾಗೆ ನಾನೀಗ ವಾಪಸ್ ಹೋಗ್ತಾ ಇದ್ದೀನಿ, ಅಂದರೆ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ. ಇನ್ನು ಸುಮಾರು ಒಂದು 500 meters ಇದೆ ಅಷ್ಟೇ ದೂರ, ಜಾಸ್ತಿ ಏನಿಲ್ಲ ನನಗೆ. ಹಾಗೆ ನೆಕ್ಸ್ಟ್ ಟ್ರೈನ್ ಇದೆ, ಒಂದು 4:20 ಟ್ರೈನ್ ಇದೆ. ಹಾಗೆ ನೀವು ಇಲ್ಲಿ ಸ್ನೋ ನೋಡ್ಬೋದು, ಬಟ್ ನಾನು ಇದೇನೋ ಗಟ್ಟಿಯಾಗಿದೆ ಅಂದ್ಕೊಂಡೆ, ಬಟ್ ನೀವು ಕೈಯಲ್ಲಿ ಹಿಂಗೆ ಮುಟ್ಟಿದ್ರೆ ಬರುತ್ತೆ. ನಾನು ಅಂದ್ಕೊಂಡಿದ್ದೆ ತುಂಬ ಐಸ್ ಥರ ಆಗಿರುತ್ತೆ ಅಂತ, ಬಟ್ ಇದು ಐಸ್ ಥರ ಇಲ್ಲ, ನಾರ್ಮಲ್ ಆಗಿದೆ. ಅಂದರೆ ಇದು ಸ್ನೋ ಎಲ್ಲ ಬಿದ್ದು ಬಿದ್ದು ಕಲೆಕ್ಟ್ ಆಗಿರೋದು. ಇದು ನೀವು ನೋಡ್ಬೋದು ಏನೋ ಪಾರ್ಕ್ ಅನಿಸುತ್ತೆ, ಮೇ ಬಿ ಇಲ್ಲಿ ಒಬ್ಬರು ಮಕ್ಕಳನ್ನ ಮಗುನ ಆಟ ಆಡಿಸ್ತಾ ಇದ್ದಾರೆ, ಗೊತ್ತಿಲ್ಲ.
ನಾನೀಗ ವಾಪಸ್ ಹೊರಟಿದ್ದೀನಿ. ಇನ್ನೂ ಟ್ರೈನ್ ಬರೋಕ್ಕೆ ಇನ್ನೂ ಒಂದು 15-20 ನಿಮಿಷ ಇದೆ. ಅಂದರೆ 4:20 ಟ್ರೈನ್ ಇದೆ ಇಲ್ಲಿಂದ ಮತ್ತೆ ಫಿನ್ಲ್ಯಾಂಡ್ಗೆ, ಫಿನ್ಲ್ಯಾಂಡ್ ಸ್ಟೇಷನ್ ಸೇಂಟ್ ಪೀಟರ್ಸ್ಬರ್ಗ್ಗೆ. ಹಾಗೆ ಇಲ್ಲಿ ಅಂದರೆ ಇದು ಚಿಕ್ಕ ಹಳ್ಳಿ ಆಗಿರೋದ್ರಿಂದ ಇಲ್ಲಿ ಟ್ರೈನ್ ಸ್ಟೇಷನ್ನು ಯಾವುದೂ ಇಲ್ಲ. ಅಂದರೆ ನೀವು ಇಲ್ಲಿ ಟಿಕೆಟ್ ಬೈ ಮಾಡೋಕ್ಕಾಗಲ್ಲ. ನನಗೂ ಡೌಟ್ ಇತ್ತು, ನೀವು ಅಂದರೆ ಟ್ರೈನಲ್ಲೇ ನೀವು ಟಿಕೆಟ್ ತೊಗೊಬೋದು ಅಂತ ನನಗೊಂದು ಐಡಿಯಾ ಇತ್ತು. ಬಟ್ ಆದರೂ ಒಂದು ಡೌಟ್ನ ಕ್ಲಿಯರ್ ಮಾಡೋಣ ಅಂತ ಒಬ್ಬರು ಇಲ್ಲೊಬ್ಬರು ಇದ್ದರು, ಅಂದರೆ ಅಜ್ಜಿ, ಅವ್ರ ಹತ್ರ ಕೇಳಿದೆ. ಅವರು ಅಂದರೆ ಅವ್ರು ಹೇಳಿದರು, ಸೊ ಇಲ್ಲಿ ಸ್ಟೇಷನ್ ಇಲ್ಲ, ಹಾಗಾಗಿ ನೀನು ಟ್ರೈನಲ್ಲೇ ಬೈ ಮಾಡಬೇಕು ಅಂತ. ಸೊ ಓವರಾಲ್ ಹೇಳಬೇಕಂದ್ರೆ ಹಳ್ಳಿ ಇಲ್ಲಿ ಎಕ್ಸ್ಪೀರಿಯೆನ್ಸು, ನಾನಿದ್ದಿದ್ದು ಕಡಿಮೆ ಸಮಯ ಆದರೂ ಒಂದು 1 ಅವರ್ ಆದರೂ ಏನೋ ಒಂಥರ ಖುಷಿ ಇತ್ತು. ಬಟ್ಟು ಆದರೆ ತುಂಬ ಚಳಿ ಇಲ್ಲಿ. ಅಂದರೆ ಸೇಂಟ್ ಪೀಟರ್ಸ್ಬರ್ಗ್ಗೆ ಹೋಲಿಸಿದ್ರೆ ಇಲ್ಲಿ ತುಂಬ ಕೋಲ್ಡು, ಹಾಗೆ ಸ್ನೋ ಅರೌಂಡ್ ಸೇಂಟ್ ಪೀಟರ್ಸ್ಬರ್ಗಲ್ಲಿ ಅರೌಂಡ್ -2-3 ಇತ್ತು, ಇಲ್ಲಿ -5-8 ಬಿಟ್ವೀನಲ್ಲಿದೆ.